ಮತ್ತೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರಿಗೆ ಮಣೆ ಹಾಕುತ್ತಾ ಬಿಜೆಪಿ ಅನ್ನುವ ಪ್ರಶ್ನೆ ಉದ್ಭವಿಸ್ತಾ ಇದೆ ಈಗಾಗಲೇ ರಾಜೀನಾಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಈಶ್ವರಪ್ಪನವರು ಘೋಷಣೆ ಮಾಡಿಸಿದ್ದಾರಾ ಅವರೇ ಮಾಡಿದ್ದಾರಾ ಅನ್ನೋದು ಮುಂದಿನ ಪ್ರಶ್ನೆ ಈಗ ಸದ್ಯಕ್ಕೆ ಏನಿರುತ್ತೆ ನಿವೃತ್ತಿ ಘೋಷಣೆ ಮಾಡಿದ ಬೆನ್ನಲ್ಲೇ ಅಯ್ಯೋ ನನ್ನ ಮಗನಿಗಾದರೂ ಟಿಕೆಟ್ ಸಿಗಲಿ ಅಂತ ಹೇಳಿ ಈಶ್ವರಪ್ಪನವರು ಬಯಸಿರ್ತಾರೆ ಅಂದ್ರೆ ಅವರ ಪುತ್ರ ಕೆಇ ಕಾಂತೇಶ್ಗೆ ಟಿಕೆಟ್ ನೀಡುತ್ತಾರಾ ಹಾಗಾದ್ರೆ ಹೈಕಮಾಂಡ್ ಈಗಾಗಲೇ ಚುನಾವಣೆಗೆ ಸಜ್ಜಾಗಿದ್ರು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಎಲೆಕ್ಷನ್ ತಯಾರಿಯಲ್ಲಿ ಬಿಜಿ ಆಗಿದ್ರು ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಎಲ್ಲ ವಾರ್ಡ್ಗಳಲ್ಲೂ ಸಭೆ ಮುಗಿಸಿದ್ರು ಈಶ್ವರಪ್ಪ ಅವರು ಕೇವಲ ಬಹಿರಂಗ ಪ್ರಚಾರ ಸಭೆಗಳು ಸಮಾವೇಶಗಳಷ್ಟೇ ಬಾಕಿ ಇರೋದು ನಂತರದ ಬೆಳವಣಿಗೆಗಳಲ್ಲಿ ಚುನಾವಣಾ ಸ್ಪರ್ಧೆಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು ಈಶ್ವರಪ್ಪ ಹೊಸ ಮುಖಗಳಿಗೆ ಮಣೆ ಹಾಕಲಿದೆಯಾ ಬಿಜೆಪಿ ಹೈಕಮಾಂಡ್ ಶಿವಮೊಗ್ಗ ನಗರ ಟಿಕೆಟ್ಗೆ ಮೂವರ ನಡುವೆ ಪೈಪೋಟಿ ನಡೀತಾ ಇದೆ ಸಾಧು ಲಿಂಗಾಯತರಾಗಿರುವಂಥ ಡಾಕ್ಟರ್ ಧನಂಜಯ ಸರ್ಜಿ ಅಥವಾ ಎಸ್ ಚನ್ನಬಸಪ್ಪ ಇನ್ನು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತ ಹರಿಕೃಷ್ಣ ಅವರ ನಡುವೆ ಟಿಕೆಟ್ ಫೈಟ್ ಇದೆ ಈಗಾಗಲೇ ಜಿಲ್ಲೆಯಲ್ಲಿ ಎರಡು ಲಿಂಗಾಯತರಿಗೆ ಮಣೆ ಹಾಕಿದೆ ಹೈಕಮಾಂಡ್ ಶಿಕಾರಿಪುರ ಮತ್ತು ಭದ್ರಾವತಿಯಲ್ಲಿ ಲಿಂಗಾಯತರಿಗೆ ಟಿಕೆಟ್ ನೀಡಿದೆ ಕುರುಬ ಜಾತಿಗೆ ಸೇರಿರೋ ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ನೀಡುತ್ತಾ ಈ ಒಂದು ಚರ್ಚೆ ಕೂಡ ಚಾಲ್ತಿಯಲ್ಲಿದೆ ಅಥವಾ ರಾಜಕೀಯ ನಿವೃತ್ತಿ ಘೋಷಿಸಿರುವಂತ ಈಶ್ವರಪ್ಪ ಅವರಿಗೆ ಮತ್ತೊಂದು ಚಾನ್ಸ್ ಏನಾದರೂ ಸಿಗುತ್ತಾ ಈಗಾಗಲೇ ಹಲವು ಬೆಳವಣಿಗೆಗಳನ್ನು ಗಮನಿಸಿದಾಗ ಬಿಜೆಪಿಗೆ ಡ್ಯಾಮೇಜ್ ಆಗ್ತಾ ಇದೆಯಾ ಅನ್ನೋದನ್ನು ಅರಿತು ಬೇರೆ ಬೇರೆ ನಿರ್ಧಾರಗಳನ್ನು ಕೈಗೊಳ್ಳಬಹುದಾ ಡೋಂಟ್ ನೋ ಇವತ್ತು ಮಧ್ಯಾಹ್ನದೊಳಗೆ ಈ ಎಲ್ಲ ಗೊಂದಲಗಳಿಗೆ ಬ್ರೇಕ್ ಬೀಳಬಹುದು ಅನ್ನುವ ಒಂದಷ್ಟು ಮಾಹಿತಿ ಸಿಗ್ತಾ ಇದೆ ಗೋವಾ ಮೋಹನ್ ಕೃಷ್ಣ ಶಿವಮೊಗ್ಗ ಪ್ರತಿನಿಧಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ಮೋಹನ್ ಈಗಾಗಲೇ ನಿವೃತ್ತಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ನಿವೃತ್ತಿ ಘೋಷಣೆ ಮಾಡಿಸಿದ್ರಾ ಮಾಡಿದ್ರಾ ಅನ್ನೋದು ಒಂದು ಪ್ರಶ್ನೆ ಈಗ ಯಾಕೆ ಈಶ್ವರಪ್ಪನವರ ಹೆಸರು ಮತ್ತೆ ಸುದ್ದಿಯಲ್ಲಿದೆ ಟಿಕೆಟ್ ವಿಚಾರದಲ್ಲಿ ಎಸ್ ರಾಘವ ಸೂರ್ಯ ಈಗ ಏನು ಈಗಾಗಲೇ ರಾಜಕೀಯದಿಂದ ಏನು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿರುವಂತಹ ಕೆಎಸ್ ಈಶ್ವರಪ್ಪನವರಿಗೆ ಯಾಕೆ ಈಗ ಪ್ರಚಲಿತದಲ್ಲಿ ಇದೆ ಅಂದ್ರೆ ಈಗಾಗಲೇ ಅವರು ಚುನಾವಣೆಗೆ ಎಲ್ಲ ರೀತಿಯಿಂದಲೂ ಸಜ್ಜಾಗಿದ್ರು ವಾರ್ಡ್ ವಾರು 285 ಬೂತ್ಗಳಲ್ಲೂ ಕೂಡ ಎಲ್ಲೆಡೆಯೂ ಕೂಡ ಅವರು ಒಂದು ಚಾಪನ್ನು ಮೂಡಿಸಿ ಎಲ್ಲ ಕಡೆ ಒಂದು ಸಭೆಗಳನ್ನ ಮಾಡಿ ಒಂದು ವಾರ್ಡ್ ವಾರು ಮೀಟಿಂಗ್ ಗಳನ್ನ ಮಾಡಿ ಎಲ್ಲದರದಲ್ಲೂ ಸಜ್ಜಾಗಿದ್ರು ಆದ್ರೆ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರಕ್ಕೆ ಅವರು ಬದ್ಧರಾಗಿದ್ರು ಆದ್ರೂ ಕೂಡ ಈಗ ಮತ್ತೆ ಅವರ ಹೆಸರು ಚಾಲ್ತಿಯಲ್ಲಿರೋದ್ರಿಂದ ಯಾಕಂತ ಹೇಳಿದ್ರೆ ಎಲ್ಲ ರೀತಿಯಿಂದ ತಯಾರಿ ಮಾಡ್ಕೊಂಡಿರೋದ್ರಿಂದ ಅಂತಿಮ ಕ್ಷಣದಲ್ಲಿ ಬೇರೆ ಯಾರಿಗಾದ್ರೂ ಟಿಕೆಟ್ ಘೋಷಿಸಿದ್ರೆ ತೊಂದರೆ ಆಗುತ್ತೆ ಪಕ್ಷಕ್ಕೆ ಪಕ್ಷ ಮತ್ತೆ ಇಲ್ಲಿ ಬಲವರ್ಧನೆಗೊಳ್ಳಲು ಮತ್ತೆ ಕಷ್ಟ ಆಗುತ್ತೆ ಮತ್ತೆ ಇಲ್ಲಿ ಚುನಾವಣೆಯಲ್ಲಿ ಗೆಲ್ಲಲು ಕಷ್ಟ ಆಗುತ್ತೆ ಎಂಬಂತ ನಿಟ್ಟಿನಲ್ಲಿ ಮತ್ತೆ ಅಭ್ಯರ್ಥಿ ABCD ಇಂದ ಸ್ಟಾರ್ಟ್ ಮಾಡಬೇಕು ಎಂಬಂತ ನಿಟ್ಟಿನಲ್ಲಿ ಇದೀಗ ಎಲ್ಲಾ ರೀತಿಯಿಂದಲೂ ಸಜ್ಜಾಗಿರುವಂತಹ ಕೆಎಸ್ ಈಶ್ವರಪ್ಪನವರಾಗಿರ್ಬೋದು ಅಥವಾ ಅವರ ಪುತ್ರ ಕೆ ಕಾಂತೇಶ್ ಅವರಿಗೆ ಟಿಕೆಟ್ ಕೊಡೋದು ಸೂಕ್ತ ಎಂಬ ಮಾತು ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾನಂತ ಮಾತು ಈಗಾಗಲೇ ಪಕ್ಷದಲ್ಲೂ ಕೂಡ ಇದೇ ಒಂದು ಒತ್ತಡವನ್ನು ಹೇರ್ತಾ ಇರುವಂತದ್ದು ಪ್ರಮುಖ ಬಿಜೆಪಿಯ ಮುಖಂಡರುಗಳು ಕೂಡ ಇದನ್ನೇ ಮಾತನ್ನ ಆಡ್ತಿದ್ದಾರೆ ಈಶ್ವರಪ್ಪನವರಿಗೆ ಕೊಟ್ರೆ ನಾವು ಅನಾಯಾಸವಾಗಿ ಗೆಲ್ತೀವಿ ಶಿವಮೊಗ್ಗದಲ್ಲಿ ಎಂಬ ಮಾತನ್ನ ಆಡ್ತಿರುವಂತದ್ದು ಬೇರೆಯವರಿಗೆ ಅಕಸ್ಮಾತ್ ಆಗಿ ನೀಡಿದ್ರೆ ಮತ್ತೆ ABCD ಇಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಕಾರ್ಯಕರ್ತರು ಕೂಡ ಅಷ್ಟು ಇಂಟ್ರೆಸ್ಟ್ ಇಂದ ಕೆಲಸ ಮಾಡೋದಿಲ್ಲ ಎಂಬ ಮಾತುಗಳು ಇದೀಗ ಬಿಜೆಪಿ ವಲಯದಲ್ಲೇ ಕೇಳಿ ಬರ್ತಾರಂತದ್ದು ರಾಘವ ಸೂರ್ಯ ಹೀಗಾಗಿ ಇದೀಗ ಈಶ್ವರಪ್ಪನವರ ಹೆಸರು ಮತ್ತೆ ಪ್ರಚಲಿತದಲ್ಲಿದೆ ಹೀಗಾಗಿ ಇದೀಗ ಅವರ ಹೆಸರು ಘೋಷಣೆ ಮಾಡ್ತಾರ ಅಥವಾ ಅವರ ಪುತ್ರ ಕೆ ಕಾಂತೇಶ್ ಅವರ ಹೆಸರು ಘೋಷಣೆ ಮಾಡ್ತಾರ ಎಂಬ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕಾಗಿರುವಂತದ್ದು ಅದು ಅಲ್ಲದೆ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ಥ್ಯಾಂಕ್ ಯು ಮೋಹನ್.